ಸಮಸ್ಯೆ ಏನಂದರೆ ಪುಟ್ಟ ನ್ಯೂಸ್ ಚಾನೆಲ್ನರು ಅಥವಾ ನ್ಯೂಸ್ ನೆಟ್ವರ್ಕ್ನವರು ಈ ಥರದ ನ್ಯೂಸ್ನ ಬ್ರೇಕ್ ಮಾಡಿದರೆ ಅಥವಾ ನಮಗೆ ಹೇಳಿದರೆ ಏನು ಹೋಗಲಿ ಅಂತ ಅಂದ್ಕೋಬೋದು ಆದರೆ ವೆಲ್ ವೆಲ್ನೋನು ನ್ಯೂಸ್ ನೆಟ್ವರ್ಕ್ನವರು ಒಂದು ಭೂಖಂಡದ ಹೆಸರನ್ನೇ ತಮ್ಮ ನೆಟ್ವರ್ಕಿಗೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಥರದ ನ್ಯೂಸನ್ನ ಬ್ರೇಕ್ ಮಾಡಿದಾಗ ಏನಂತ ಹೇಳಬೇಕು ಅಂತ ಗೊತ್ತಾಗಲ್ಲ ಮೊದಲಿಗೆ ಈ ನ್ಯೂಸ್ ನೋಡೋಣ ಈ ನ್ಯೂಸ್ನ ಸತ್ಯಾಸತ್ಯಾಂಶಗಳ ಬಗ್ಗೆ ನೀವು ಸಂಪೂರ್ಣ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಮೇನು ಮೊದಲಿಗೆ ನಿಮ್ಮ ಬಳಿ ಈ ನೂರು ರೂಪಾಯಿ ನೋಟಿದ್ರೆ ಇಪ್ಪತ್ತೊಂದು ಲಕ್ಷ ಸಿಗುತ್ತೆ ಅವಕಾಶವನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಬೇಡ್ರಿ ಅಂತೇಳ್ಬಿಟ್ಟು ಹೆಡ್ಲೈನ್ ಕೊಟ್ಟಿದ್ದಾರೆ ಇಲ್ಲಿ ಮುಂದೆ ನಾವು ನೋಡೋದಾದರೆ ಏನಂತ ಹೇಳಿದರೆ ಡಬ್ಬದಲ್ಲಿ ಹರಿದ ಪರ್ಸ್ನಲ್ಲಿ ಹಣವಿದೆಯಾ ನೂರು ರೂಪಾಯಿ ಹಳೆ ನೋಟ್ ಇದೆಯಾ ಈಗಲೇ ಅದನ್ನು ಚೆಕ್ ಮಾಡಿ ನೋಟು ವಿಶೇಷತೆ ಹೊಂದಿದ್ರೆ ಮನೆಯಲ್ಲೇ ಲಕ್ಷ ಸಂಪಾದನೆ ಮಾಡಬಹುದು ಏನು ಮಾಡಬೇಕು ಅನ್ನೋದನ್ನು ಮೊದಲು ತಿಳಿಯಿರಿ ಅಂತೇಳ್ಬಿಟ್ಟು ಏನೋ ನಮಗೆ ಮಹತ್ತರವಾದಂಥ ವಿಷಯವನ್ನು ನಮಗೆ ಹೇಳ್ತಿದಾರೇನೋ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಈ ಹರಿದ ನೋಟು ಹಳೆ ನೋಟು ಏನಿದೆಯೋ ಈ ನೋಟುಗಳು ನಾವು ಈ ನ್ಯೂಸ್ಮ್ಯಾಟಿಕ್ ಫೀಲ್ಡಲ್ಲಿ ಈ ನೋಟಿಗೆ ಅಷ್ಟು ವ್ಯಾಲ್ಯೂ ಇಲ್ಲ ಫಸ್ಟ್ ಆಫ್ ಆಲು ಹರಿದ ನೋಟು ಹಳೆ ನೋಟು ಇವೆಲ್ಲವಕ್ಕೂ ಕೂಡ ಮತ್ತು ಮನೆಯಲ್ಲೇ ಲಕ್ಷ ಸಂಪಾದನೆ ಮಾಡಬೇಕು ಅಂತ ಹೇಳಿದಾರಲ್ಲ ಅದಂತೂ ನೋಡೋಣಂತೆ ಮುಂದೆ ಇದು ಇಲ್ಲಿರ್ತಕ್ಕಂಥ ನೋಟು ಇಲ್ಲಿ ಏನಿದೆ ಸೆವೆನ್ ಎಟ್ ಸಿಕ್ಸ್ ಅಂತ ಇದೆ ಈ ಸೆವೆನ್ ಎಟ್ ಸಿಕ್ಸ್ ಬಗ್ಗೆ ನೀವು ಈಗಾಗಲೇ ನಮ್ಮ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳನ್ನ ನೋಡಿದರೆ ಇದರ ಅಸ್ಲಿಯತ್ತು ನಿಮಗೆ ಗೊತ್ತಿದೆ ಇಲ್ಲಿ ಈ ಒಂದು ವಿಷಯವನ್ನು ನಾವು ಮತ್ತೆ ಮುಂದಿನ ಕೂಡ ಮಾತಾಡೋಣ ಇಲ್ಲೇನೋ ಬರ್ದ ಇದೆ ಇದು ತುಂಬ ಹಳೆಯದಾಗಿದೆ ಈ ಥರದ ಒಂದು ನೂರು ರೂಪಾಯಿ ನೋಟು ತುಂಬ ಕಾಮನ್ ಆದಂಥ ನೋಟು ಮುಂದೆ ನ್ಯೂಸ್ ಏನಿದೆ ಅಂತ ನೋಡೋಣ ಮೊದಲಿಗೆ ಆನ್ಲೈನ್ನಲ್ಲಿ ಹಣ ಸಂಪಾದನೆ ಇಲ್ಲಿ ಬ್ರಾಕೆಟ್ ಕೂಡ ಹೇಳಿದೆ ಆನ್ಲೈನ್ ಅರ್ನ್ ಮನಿ ಮಾಡೋದು ಬಹಳ ಈಗ ಬಹಳ ಸುಲಭ ವಿಡಿಯೋ ಹಾಕಬೇಕು ಫೋಟೋ ಎಡಿಟ್ ಮಾಡಬೇಕು ಅಂತೇನಿಲ್ಲ ಮನೆ ಕಪಾಟಿನ ಮೂಲೆಯಲ್ಲಿ ಹಳೆ ನೋಟು ಹಣವಿದ್ದರೆ ಅಥವಾ ನಾಣ್ಯವಿದ್ದರೆ ಹುಡುಕಿ ನಿಮ್ಮ ಬಳಿ ಇರುವ ವಿಶೇಷ ನೋಟುಗಳೇ ನಿಮ್ಮನ್ನು ಲಕ್ಷಾತಿ ಪತಿ ಮಾಡುತ್ತೆ ವೆಬ್ಸೈಟ್ನಲ್ಲಿ ನೋಟಿನ ಫೋಟೋ ಪೋಸ್ಟ್ ಮಾಡಿದರೆ ಸಾಕು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇವರಿಗೆ ತುಂಬ ಗೊತ್ತಿದೆ ಏನೋ ಅನ್ನೋ ಅರ್ಥದಲ್ಲಿ ಮತ್ತೆ ಇಲ್ಲಿ ಮುಂದೆ ಏನಿದೆ ನೂರು ರೂಪಾಯಿ ನೀಡಿ ಇಪ್ಪತ್ತೊಂದು ಲಕ್ಷ ಗಳಿಸಿ ಅಂತೇಳ್ಬಿಟ್ಟು ಏನು ಹೆಡ್ಲೈನಲ್ಲಿ ಏನು ಹೇಳಿದ್ರೋ ಅದೇ ಮಾತನ್ನು ಪುನರುಚ್ಚರಿಸ್ತಿದ್ದಾರೆ ಮನೆಯಲ್ಲೇ ಕುಳಿತು ನೂರು ರೂಪಾಯಿಗೆ ಇಪ್ಪತ್ತೊಂದು ಲಕ್ಷ ಸಂಪಾದನೆ ಮಾಡುವ ಐಡಿಯಾವನ್ನು ನಾವು ಹೇಳ್ತೇವೆ ಹೇಳಿ ನೂರು ರೂಪಾಯಿ ನೋಟಿನ ಬೆಲೆ ಇಪ್ಪತ್ತೊಂದು ಲಕ್ಷ ಅಂದರೆ ನೀವು ದಂಗಾಗಬಹುದು ಆದರೆ ಇದು ಸತ್ಯ ಇದಕ್ಕೆ ಕೆಲವೊಂದು ಷರತ್ತಿದೆ ಇದೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಯಾವ ಷರತ್ತು ಅಂತಕ್ಕಂಥದ್ದನ್ನು ನಾವು ನೋಡೋಣ ನೂರು ರೂಪಾಯಿ ನೋಟಿನ ವೈಶಿಷ್ಟ್ಯಗಳು ಅಂತ ಇಲ್ಲಿ ಅವುಗಳ ವೈಶಿಷ್ಟ್ಯದ ಬಗ್ಗೆ ಅವುಗಳ ವಿವರಣೆ ಬಗ್ಗೆ ಹೇಳ್ತಿದ್ದಾರೆ ವಿಶ್ವ ಮಾರುಕಟ್ಟೆಯಲ್ಲಿ ಹಲವು ವೆಬ್ಸೈಟ್ಗಳು ಹಳೆಯ ನೋಟುಗಳು ಮತ್ತು ನಾಣ್ಯಗಳನ್ನು ಖರೀದಿಸುತ್ತಿವೆ ಯಾವ ವೆಬ್ಸೈಟ್ ಅಂತಕ್ಕಂಥದ್ದು ಇವರೇ ಮುಂದೆ ಹೇಳ್ತಾರೆ ಕೇಳೋಣ ಅದಕ್ಕೆ ಪ್ರತಿಯಾಗಿ ಉತ್ತಮ ಮೊತ್ತವನ್ನು ನೀಡುತ್ತವೆ ನೀವು ನೋಟು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಲು ನಿರ್ಧರಿಸಿದ್ದರೆ ಈ ಅವಕಾಶವನ್ನು ತಪ್ಪಿಸ್ಕೊಳ್ಳೇಬೇಡ್ರಿ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ನಿಮ್ಮ ಬಳಿ ಇರುವ ನೂರು ರೂಪಾಯಿ ನೋಟಿನ ಕ್ರಮ ಸಂಖ್ಯೆ ಸೆವೆನ್ ಏಟ್ ಸಿಕ್ಸ್ ಆಗಿರಬೇಕು ಆಗ ನೀವು ನೋಟನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ಅಂತೇಳ್ಬಿಟ್ಟು ಈ ನ್ಯೂಸು ಹೇಳ್ತಾ ಇದೆ ಯಾಕೆ ಸೆವೆನ್ ಏಟ್ ಸಿಕ್ಸ್ ಅಂತಕ್ಕಂಥದ್ದೇ ಯಾಕೆ ಅಂತಕ್ಕಂಥದ್ದು ಇಲ್ಲಿ ವಿವರಿಸ್ತಾ ಮುಸ್ಲಿಂ ಸಮಾಜದಲ್ಲಿ ಸೆವೆನ್ ಏಟ್ ಸಿಕ್ಸನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಬರೀ ಮುಸ್ಲಿಂ ಸಮಾಜದಲ್ಲೆಲ್ಲ ಕೆಲವರಿಗೆ ಇಷ್ಟ ಸೆವೆನ್ ಏಟ್ ಸಿಕ್ಸ್ ನಂಬರ್ನ ನೋಟುಗಳನ್ನ ತೆಗೆದು ಅವರು ಪಕ್ಕಕ್ಕೆ ಕೆಡಿಸ್ಕೊಳ್ತಾರೆ ಇದನ್ನು ಖರೀದಿಸಿದರೆ ಸಂತೋಷ ಸಮೃದ್ಧಿ ಸಿಗುತ್ತದೆ ಎಂದು ಜನರು ಭಾವಿಸ್ತಾರೆ ಈ ನಂಬರ್ ನೋಟಿದ್ದರೆ ಅದನ್ನು ಅವರು ಎಷ್ಟು ಹಣ ನೀಡಿಯಾದರೂ ಖರೀದಿ ಮಾಡ್ತಾರೆ ಎಷ್ಟು ಹಣ ಎಷ್ಟು ಹಣ ಬೇಕಾದ್ರೂ ಕೂಡ ಕೊಡ್ತಾರೆ ಅನ್ನೋದು ಇದು ಆಮೇಲೆ ನಾವು ಮಾತಾಡೋಣ ನೀವು ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನೂರು ರೂಪಾಯಿ ನೋಟನ್ನು ಏಳು ಲಕ್ಷಕ್ಕೆ ಮಾರಾಟ ಮಾಡಬಹುದು ಇಷ್ಟೊತ್ತು ನ್ಯೂಸ್ ಏನು ಹೇಳ್ತಾ ಇತ್ತು ಒಂದು ನೋಟಿಗೆ ಇಪ್ಪತ್ತೊಂದು ಲಕ್ಷ ಅಂತಿತ್ತು ಈಗಾಗಲೇ ಏಳು ಲಕ್ಷಕ್ಕೆ ಬಂದಿದ್ದಾರೆ ಬರಲಿ ನಿಮ್ಮ ಬಳಿ ಮೂರು ನೋಟುಗಳಿದ್ದರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಆರಾಮವಾಗಿ ಗಳಿಸಬಹುದು ಯಾಕಂದರೆ ಏಳು ಲಕ್ಷಕ್ಕೆ ಮಾರಾಟ ಆಗುತ್ತೆ ಅಂದರೆ ನ್ಯೂಸ್ನ ನೋಡೋಲ್ಲ ನಾವು ಇದ್ರ ಬಗ್ಗೆ ಮಾತಾಡೋಲ್ಲ ಈಗ ಏನು ಮೂರು ನೋಟುಗಳಿದ್ದರೆ ನಮಗೆ ಇಪ್ಪತ್ತೊಂದು ಲಕ್ಷ ಸಿಗುತ್ತಂತೆ ಸರಿ ಈ ನೂರು ನೂ ರೂಪಾಯಿ ನೋಟನ್ನು ಎಲ್ಲಿ ಮಾರಾಟ ಮಾಡುವುದು ಅಂತಕ್ಕಂಥ ಒಂದು ಪ್ರಶ್ನೆ ಅವರೇ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಆನ್ಲೈನ್ನಲ್ಲಿ ಈ ನೋಟುಗಳನ್ನು ನೀವು ಮಾರಾಟ ಮಾಡಬಹುದು ಕ್ವಿಕ್ಕರ್ ವೆಬ್ಸೈಟ್ಗೆ ನಿಮ್ಮ ನೋಟುಗಳನ್ನು ಮಾರಾಟ ಮಾಡುವ ಅವಕಾಶ ನೀಡ್ತಿದೆ ಈ ಥರ ಕ್ವಿಕ್ಕರು ಮತ್ತು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ನಾವು ಅವನ್ನು ಮಾರಾಟ ಮಾಡುವ ಅವಕಾಶವನ್ನು ಕ್ವಿಕ್ಕರ್ ಕೊಟ್ಟಿದೆ ಅಂತೆ ಮೊದಲು ನೀವು ಕ್ವಿಕ್ಕರ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ನೋಟುಗಳನ್ನು ಫೋಟೋವನ್ನು ಅಪ್ಲೋಡ್ ಮಾಡಬೇಕು ನಂತರ ಗ್ರಾಹಕರು ಸ್ವಯಂಚಾಲಿತವಾಗಿ ಅವರಾಗ ಅವರೇ ನಮ್ಮ ಹತ್ರಕ್ಕೆ ಬರ್ತಾರಂತೆ ನಿಮ್ಮನ್ನು ಸಂಪರ್ಕಿಸುತ್ತಾರೆ ಆ ನಂತರ ನೀವು ಗ್ರಾಹಕರಿಗೆ ನೋಟಿನ ಬೆಲೆ ಹೇಳಿ ವ್ಯವಹಾರ ಕುದುರಿಸಿಕೊಳ್ಳಬಹುದು ಗುಡ್ ಕ್ವಿಕ್ಕರ್ ವೆಬ್ಸೈಟ್ ಅಧಿಕೃತವಾಗಿ ಬೆಲೆಯನ್ನು ಬಹಿರಂಗಪಡಿಸಿಲ್ಲ ಕ್ವಿಕ್ಕರ್ ವೆಬ್ಸೈಟು ಅವ್ರಿಗೆ ಇಲ್ಲ ಇದರ ರೇಟ್ ಎಷ್ಟು ಅಂತ ಆದರೆ ಈ ನೂರು ರೂಪಾಯಿ ಏಳು ಲಕ್ಷಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ ಎಂದು ಮಾಧ್ಯಮಗಳು ಅಂದಾಜಿಸಿವೆ ಮಾಧ್ಯಮಗಳು ಅವು ಅಂದಾಜಿಸಿದ ಏಳು ಲಕ್ಷ ರೂಪಾಯಿಗಿಂತ ಜಾಸ್ತಿ ರೇಟಿಗೆ ಬೆಲೆ ಅದು ಮಾರಾಟ ಆಗ್ತಿದ್ದಾವೆ ಅಂತೇಳ್ಬಿಟ್ಟು ಇವರು ಅಂದಾಜು ಮಾಡಿದಾರಂತೆ ಇಲ್ಲಿ ಕಾಯಿನ್ ಬಜಾರ್ ಅಂತಕ್ಕಂಥ ವೆಬ್ಸೈಟ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಕಾಯಿನ್ ಬಜಾರು ನಮಗೆ ಈ ನಾಣ್ಯಗಳನ್ನು ನೋಟುಗಳನ್ನು ಮಾರ್ತಾರೆ ಇವರು ಕೊಂಡ್ಕೊಳ್ಳಲ್ಲ ಇರಲಿ ಇವರೇನು ಹೇಳಿದ್ದಾರೆ ನೋಡೋಣ ವೆಬ್ಸೈಟ್ ಮೂಲಕವೂ ನೀವು ಹಳೆ ನಾಣ್ಯ ನೋಟುಗಳನ್ನು ಮಾರಾಟ ಮಾಡಬಹುದು ಸ್ಟೋರ್ ಮ್ಯಾನೇಜರ್ಗೆ ಹೋಗಿ ಇಮೇಲ್ ಐ ಡಿ ಸಹಾಯದಿಂದ ಹೆಸರು ನೋಂದಾಯಿಸಿ ಜಾಹೀರಾತು ಪೋಸ್ಟ್ ಮಾಡಬಹುದು ಅಲ್ಲದೆ ವಾಟ್ಸಪ್ ಸಂಖ್ಯೆ ಇಲ್ಲಿ ಒಂದು ವಾಟ್ಸಪ್ ಸಂಖ್ಯೆ ಕೊಟ್ಟಿದ್ದಾರೆ ನಾನು ಬೇಡ ಅಂತೇಳ್ಬಿಟ್ಟು ಅದನ್ನು ಏನು ಮಾಡಿದ್ದೀನಿ ಅಳಿಸಿದ್ದೀನಿ ನಲ್ಲಿಯೂ ನಾಣ್ಯಗಳನ್ನು ಮಾರಾಟ ಮಾಡುವ ಬಗ್ಗೆ ಚಾಟ್ ಮಾಡಬಹುದು ಮತ್ತು ಓ ಎಲ್ ಎಕ್ಸ್ ಅಪ್ಲಿಕೇಶನ್ನಲ್ಲೂ ಕೂಡ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನೀವು ಹಳೆ ನಾಣ್ಯಗಳು ನೋಟುಗಳು ಜಾಹೀರಾತನ್ನು ಪೋಸ್ಟ್ ಮಾಡಬಹುದು ಹೌದು ಮಾಡಬಹುದು ಉದಾಹರಣೆಗೆ ನಮ್ಮ ಹತ್ರ ಒಂದು ಹಳೆಯ ಸ್ಕೂಟಿ ಇರುತ್ತೆ ಅದು ಅದರ ಮಾರ್ಕೆಟಿನ ಬೆಲೆ ಒಂದು ಹತ್ತು ಸಾವಿರ ರೂಪಾಯಿಯೂ ಇರೋಲ್ಲ ಉದಾಹರಣೆ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಅಂದ್ಕೊಂಡರೆ ನಾವು ಇವತ್ತು ಹೋಗಿ ಎಲ್ಲೋ ಹಳೆ ಗಾಡಿ ಮಾರಾಟ ಮಾಡೋರ ಹತ್ರ ಇದು ಮಾಡಿದರೆ ನಾವು ಕ್ವಿಕ್ಕರಲ್ಲೋ ಅಥವಾ ಓ ಎಲ್ ಎಕ್ಸಲ್ಲೋ ಇದ್ರ ಬೆಲೆ ನಾವು ಹತ್ತು ಲಕ್ಷ ರೂಪಾಯಿ ಅಂತ ಹಾಕ್ತೀವಿ ಹ್ಞೂ ಹತ್ತು ಲಕ್ಷ ರೂಪಾಯಿ ಅಂತ ಹಾಕ್ತೀವಿ ಎಷ್ಟು ಇದು ಸಾವಿರ ಆಯ್ತಲ್ವಾ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಅಂತ ಹಾಕಿದ್ವಿ ಅಂತ ಅಂದ್ಕೊಳ್ರಿ ಅಂದರೆ ಆ ಸ್ಕೂಟಿ ಬೆಲೆ ಹತ್ತು ಲಕ್ಷ ಆಗೋಯ್ತಾ ಇಲ್ಲ ತಾನೇ ಈಗ ಬಂಗಾರ ಒಂದು ಗ್ರಾಮಿಗೆ ಫಾರ್ ಎಕ್ಸಾಂಪಲ್ ಏಳು ಸಾವಿರ ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ ಒಂದು ಗ್ರಾಮ್ ಬಂಗಾರಕ್ಕೆ ನಾನು ಏಳು ಲಕ್ಷಕ್ಕೆ ಮಾರ್ತೀನಿ ಅಂತೇಳ್ಬಿಟ್ಟು ನಾನು ಓಯ ಲಕ್ಷ ಹಾಕಿದರೆ ಆ ಬಂಗಾರದ ಬೆಲೆ ಏಳು ಲಕ್ಷ ಆಗೋಗುತ್ತಾ ಇಲ್ಲ ಅದು ಅವ್ರಿಷ್ಟ ಅವ್ರು ಏನು ಬೇಕಾದ್ರೂ ಕೂಡ ಎಂಥ ಇವನ್ನ ಎಷ್ಟಕ್ಕೆ ಬೇಕಾದ್ರು ಕೂಡ ಮಾರ್ತೀವಿ ಅಂತೇಳ್ಬಿಟ್ಟು ಅಲ್ಲಿ ಹಾಕ್ತಾರೆ ಇಲ್ಲಿ ಕ್ವಿಕ್ಕರಲ್ಲಾದರೂ ಅಷ್ಟೇ ಓ ಎಲ್ ಎಕ್ಸಲ್ಲಾದರೂ ಅಷ್ಟೇ ನಮ್ಮ ಎಲ್ಲ ಹಳೆಯ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ತೀವಿ ಅಂತ ಇನ್ನು ಈ ಥರದ ನೋಟನ್ನು ಈಗ ಉದಾಹರಣೆಗೆ ನಾವೇ ಆಗಲಿ ಅಥವಾ ಯಾರೇ ಆಗಲಿ ಯಾಕೆ ಕೊಂಡ್ಕೊಳ್ತೀವಿ ಇದು ನೋಡಿ ಎಷ್ಟು ಹರಿದಿದೆ ಎಷ್ಟು ಮೊದಲುಗಿದೆ ಇದರ ನಿಜವಾಗ್ಲೂ ಇದರ ಮಾರ್ಕೆಟಿನ ಬೆಲೆ ನೂರು ರೂಪಾಯಿ ಅಷ್ಟೇ ಇದರ ಮುಖ ಬೆಲೆ ಅಷ್ಟೇ ರೇಟು ಯಾಕಂದರೆ ನೂರು ರೂಪಾಯಿ ನೋಟು ಹಳೇದಾಗಿದೆ ರಿಸರ್ವ್ ಬ್ಯಾಂಕು ಹಂಡ್ರೆಡ್ ರುಪೀಸು ನಾವು ಇದು ಕೊಡ್ತೀವಿ ಅಂತ ಹೇಳಿಬಿಟ್ಟು ಗವರ್ನರ್ ಸೈನ್ ಮಾಡಿಕೊಟ್ಟಿದ್ದಾರೆ ಸೊ ಇದರ ಬೆಲೆ ಎಷ್ಟು ನೂರು ರೂಪಾಯಿ ಇದರ ಬೆಲೆ ನೂರು ರೂಪಾಯಿ ಮಾತ್ರ ಯಾವಾಗ ಇದರ ಬೆಲೆ ಜಾಸ್ತಿ ಅಂದರೆ ಇದು ಖಡಕ್ಕಾದಂಥ ನೋಟಾಗಿದ್ದು ಇಲ್ಲಿ ಏನಾದರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಎರಡು ನಂಬರು ಕಂಟಿನ್ಯೂ ಇದ್ದರೆ ಅಥವಾ ಜೀರೋ 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 ಸೆವೆನ್ ಏಟ್ ಸಿಕ್ಸ್ ಅಂತ ಇದ್ದರೆ ಅಥವಾ ಸೆವೆನ್ ಏಯ್ಟ್ ಸಿಕ್ಸು ಜೀರೋ ಜೀರೋ ಅಂತ ಇದ್ದರೆ ಇಲ್ಲ ಒನ್ ಟು ತ್ರೀ ಅಂತ ಇದ್ದು ಸೆವೆನ್ ಏಟ್ ಸಿಕ್ಸ್ ಅಂತ ಇದ್ದರೆ ಈ ಥರ ಇದ್ದು ಅದು ಈ ಹಂತದಲ್ಲ ತುಂಬ ಚೆನ್ನಾಗಿದ್ದರೆ ಆ ಒಂದು ನೋಟು ಆಗ ನಮ್ಮ ನೋಟಿಗೆ ನಮ್ಮ ಹತ್ರ ಇರೋ ನೋಟಿಗೆ ಒಂದಷ್ಟು ಬೆಲೆ ಉದಾಹರಣೆಗೆ ಒಂದು ನೂರು ರೂಪಾಯಿ ನೋಟು ಸೆವೆನ್ ಏಟ್ ಸಿಕ್ಸ್ ಸೆವ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಇತ್ತು ಅಂತ ಅಂದ್ಕೊಳ್ರಿ ಈ ನಂಬರ್ನಲ್ಲಿ ಇತ್ತು ಅಂತ ಅಂದ್ಕೊಳ್ರಿ ಆಗ ನಮಗೆ ಒಂದು ನಾಲ್ಕು ಸಾವಿರ ರೂಪಾಯಿ ರೇಟು ಸಿಗಬಹುದು ಅಂದರೆ ಒಳ್ಳೆ ಬೈಯರ್ ಸಿಗಬೇಕು ನೀವು ಎಕ್ಸಿಬಿಷನ್ಗೆ ಹೋಗಬೇಕು ಅಲ್ಲಿ ಕೊಡಬೇಕು ಅಲ್ಲದು ಅದನ್ನು ಕೊಂಡ್ಕೊಳ್ಳೋದಕ್ಕೆ ರೆಡಿ ಆಗಬೇಕು ಅದೇ ಐನೂರು ರೂಪಾಯಿ ನೋಟಾದರೆ ಈ ರೇಟ್ ಇನ್ನೂ ಕಡಿಮೆ ಆಗುತ್ತೆ ಅರಿ ನೂರು ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ನೋಟಿಗೆ ಯಾಕೆ ನಾಲ್ಕು ಸಾವಿರ ರೂಪಾಯಿ ಕೊಡಲ್ಲ ಅಂದರೆ ಯಾಕೆ ಕೊಡಲ್ಲ ಅಂದರೆ ಐನೂರು ರೂಪಾಯಿ ನೋಟುಗಳು ಏನಾಗಿದ್ದಾವೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರಿಂಟ್ ಆಗ್ತಿದ್ದಾವೆ ಹಾಗಾಗಿ ಅದರ ರೇಟು ಕಡಿಮೆ ಒಂದೇ ಮಾತು ನೀವು ಮೊದಲಿಂದನೂ ಕೂಡ ನಮ್ಮ ಈ ಒಂದು ವಿಡಿಯೋವನ್ನು ನಾವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಒಂದೇ ಇದು ವಿಷಯ ಏನು ಯಾವ ಒಂದು ನೋಟು ಅಥವಾ ನಾಣ್ಯ ಅಪ್ರೂಪನೋ ಯಾವುದು ಅಪರೂಪನೋ ಆ ಅಪರೂಪದ ನಾಣ್ಯ ಅಥವಾ ನೋಟು ಅದು ಹಳೇದಾಗಿರಲಿ ಹೊಸದಾಗಿರಲಿ ಬಟ್ ಅದು ಮುದುರೋಗಿರಬಾರ್ದು ಅದು ಅದರ ಶೈನಿಂಗನ್ನು ಕಳ್ಕೊಂಡಿರಬಾರ್ದು ಆ ನಾಣ್ಯ ಆಗಿದ್ದರೆ ಆ ಒಂದು ನಾಣ್ಯ ನೋಟಿಗೆ ಮಾತ್ರ ಏನು ಬೆಲೆ ಇದೆ ನಿಜ ಲಕ್ಷಾಂತರ ರೂಪಾಯಿ ಬೆಲೆಯೂ ಇದೆ ಯಾವುದಕ್ಕೆ ಅದು ಮಾರ್ಕೆಟಲ್ಲಿ ಅವೈಲಬಿಲಿಟಿನೇ ಇರಬಾರ್ದು ಈ ಥರದ ನೋಟುಗಳು ನಾವೇ ಒಂದು ವಾರ ಹತ್ತು ದಿನ ಹುಡುಕಿದರೆ ನಮಗೆ ಒಂದು ನಾಲ್ಕು ಹತ್ತು ಸಿಗ್ತವೆ ನಮ್ಮ ಹತ್ರ ಯಾರು ತಾನೇ ಯಾಕೆ ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ಆ ಥರದ ಒಂದು ನೋಟನ್ನು ಕೊಂಡ್ಕೊಳ್ತಾರೆ ಅನ್ನೋ ಒಂದು ಪ್ರಶ್ನೆಗೆ ನಾವೇ ಉತ್ತರ ಕಂಡುಕೊಂಡ್ರೆ ಈ ರೀತಿಯ ಫೇಕ್ ನ್ಯೂಸ್ನ ನಾವು ನಂಬುವ ಅವಶ್ಯಕತೆ ಇರಲ್ಲ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಮತ್ತೆ ಈ ರೀತಿಯ ಒಂದು ಮೋಸದ ಜಾಲಕ್ಕೆ ನೀವು ಬಿಡಬೇಡ್ರಿ ಯಾಕಂದರೆ ಯಾರು ಚಿಕ್ಕ ಪುಟ್ಟವರು ಈ ರೀತಿಯ ನ್ಯೂಸ್ನ ಹರಡಿದ್ರೆ ಓಕೆ ಅಂದ್ಕೋಬೋದು ತುಂಬ ದೊಡ್ಡ ದೊಡ್ಡ ನ್ಯೂಸ್ ನೆಟ್ವರ್ಕ್ನರೇ ಈ ಥರದ ನ್ಯೂಸ್ನ ಹೇಳೋದಾದರೆ ತುಂಬ ಬೇಸರ ಆಗುತ್ತೆ ಓಕೆ ಮತ್ತೆ ಸಿಗೋಣ ಧನ್ಯವಾದಗಳು